ತಿಳಿದವರ ಮುಂದೆ ತಲೆ ತಗ್ಗಿಸಿ ನಡೆ ತುಳಿಯುವವರ ಮುಂದೆ ತಲೆ ಎತ್ತಿ ನಡೆ ಒಬ್ಬ ವ್ಯಕ್ತಿಯ ಬಗ್ಗೆ ಪೂರ್ತಿಯಾಗಿ ಗೊತ್ತಿದ್ರೇನೆ ಮಾತಾಡ್ಬೇಕು ಇಲ್ಲಾಂದ್ರೆ ತಿಳ್ಕೊಂಡ್ ಮಾತಾಡ್ಬೇಕು ಅದಲ್ಲದೆ ಗೊತ್ತಿಲ್ಲದೆ ಒಬ್ಬರ ಬಗ್ಗೆ ಕೊಂಕು ಮಾತುಗಳು ಮನಸ್ಸಿಗೆ ನೋವಾಗುವ ಮಾತುಗಳು ಮಾತನಾಡಬಾರದು ಜೀವನದಲ್ಲಿ ಅದೆಷ್ಟು ನೊಂದಿರುತ್ತೋ ಆ ಜೀವ ಅಲ್ವಾ ಮಾತಾಡುವ ಮುನ್ನ ಹತ್ತು ಸಲ ಯೋಚಿಸಿ ಮಾತಾಡಿ ಮಾತಾಡುವ ಅವಕಾಶ ಸಿಕ್ಕಿದೆ ಅಂತ ಯೋಚಿಸದೆ ಮಾತಾಡಿ ಒಬ್ಬರ ಮನಸ್ಸನ್ನ ನೋಯಿಸಬಾರದು ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕು ಹೊರತು ಕುತ್ತಿಗೆಗೆ ಬೀಳುವ ದಾರದಂತೆ ಇರಬಾರದು ಮರದ ಕೊಂಬೆ ಮೇಲೆ ಕುಳಿತ ಪಕ್ಷಿ ಕೊಂಬೆ ಮುರಿಯುತ್ತಿದ್ದರೂ ಹೆದರುವುದಿಲ್ಲ ಯಾಕಂದ್ರೆ ಪಕ್ಷಿ ನಂಬಿರುವುದು ಕೊಂಬೆಯನ್ನಲ್ಲ ತನ್ನ ರೆಕ್ಕೆಯನ್ನ ಹಾಗೆಯೇ ನಮ್ಮನ್ನು ನಾವು ನಂಬೇಕು ಬೇರೆಯವ್ರನ್ನಲ್ಲ ಕೆಲವರಿಗೆ ದೇವರು ಎಂತ ಶಕ್ತಿ ಕೊಟ್ಟಿರ್ತಾನೆ ಅಂದ್ರೆ ರಾತ್ರಿಯೆಲ್ಲ ಕಣ್ಣೀರಿಟ್ಟು ಮಾರನೇ ದಿನ ಏನೂ ಆಗಿಲ್ಲ ಅನ್ನೋ ತರ ನಗು ಮುಖ ಇಟ್ಕೊಂಡು ಹೊರಗಡೆ ಬರ್ತಾರಲ್ಲ ಅದು ನಿಜವಾದ ಶಕ್ತಿ ಬೇರೇನು ಬೇಡ ನಿನ್ನ ಹೆತ್ತವರ ಬಾಯಲ್ಲಿ ಒಮ್ಮೆ ನಿನ್ನ ಹೆತ್ತಿದಕ್ಕೆ ಸಾರ್ಥಕವಾಯ್ತು ಎಂದೆನಿಸಿಕೊಂಡ್ರೆ ಸಾಕು ಅದೇ ನಿಮ್ಮ ಅದ್ಭುತ ಸಾಧನೆ ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ ಗುಡಿಸಲಿನ ಹೊಸಿಲಲ್ಲಿ ಬಡತಾಯ ಮಡಿಲಲ್ಲಿ ನಸು ನಗುವ ಮಗುಮನಕ್ಕೆ ವಾಸ್ತುವೆಲ್ಲಿ ಹರಿಯುವ ನೀರಿನ ಹಾಗೆ ಬದುಕು ಚಲಿಸುವಾಗ ಆಣೆ ಕಟ್ಟೆಯ ಮಾತು ಆಡಬೇಕೆ ಬೀಸೋ ಗಾಳಿ ಅಲೆಗೆ ವಾಸ್ತುವೇಕೆ ಅಮ್ಮ ಹಚ್ಚಿದ ಒಲೆಗೆ ವಾಸ್ತುವೇಕೆ ಒಂದು ವಿಚಿತ್ರ ಸಂಗತಿ ಅಂದ್ರೆ ಜನಿಸುವ ಪ್ರತಿ ಮಗುವಿನ ಕೈ ಮುಷ್ಟಿ ಕಟ್ಟಿರ್ತದೆ ಸಾಯುವ ಪ್ರತಿ ದೇಹದ ಕೈ ಬಿಚ್ಚಿರ್ತದೆ ಮಾಡೋ ಕೆಲ್ಸದ ಬಗ್ಗೆ ಕೀಳರಿ ಮೇಡ್ಕೊಂಡ್ರೆ ತುತ್ತು ಅನ್ನಾನು ಹುಟ್ಟೋದಿಲ್ಲ ಇಲ್ಲಿ ಯಾರು ನಮ್ಮನ್ನ ಕೂರಿಸಿ ಪುಕ್ಸಟೆ ಅನ್ನ ಕೂಡ ಹಾಕಲ್ಲ ಹತ್ತಿ ಅಂತಿರಬೇಡ ಹೊಸೆದು ಬಿಡ್ತಾರೆ ಮುಳ್ಳಿನಂತಿರು ತುಳಿಯುವುದಿರಲಿ ಮುಟ್ಟುವುದಕ್ಕೂ ಹಿಂಜರಿತಾರೆ ಬದುಕು ಕಲಿಸಿತು ಅನ್ನೋದ್ಕಿಂತ ಬದುಕಿನಲ್ಲಿ ಬಂದು ಹೋದ ಜನರು ತುಂಬಾ ಕಲಿಸಿದ್ರು ಅಂತ ಗೆಟ್ ಗೆಟ್ಔಟ್ ಅಂದವರ ಮುಂದೆನೆ ಕಟ್ಔಟ್ ಆಗಿ ನಿಲ್ಲುವುದೇ ಸಾಧನೆ ಸಜ್ಜನ ಬಂಧುಗಳೇ ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ